Ya udah menang sekarang. Dari undang kata lagi. Atau mau terlalu bicara bagi nani muncin ya bantu nih batal mahar kata gitu. Ini harus soal pertanyaan tuh nih. Nahan kura sapa mental yang disturb lagi deh. Ada yang digest smart kura nangga easy li lah. Harus sama ya li. Atau mbak tarawak nih mandi mahar kata bantu nih. ಒಂದು ಅಂದರೆ ಅವತ್ತು ಆರಾರ್ ನಗರ್ ಕಡೆಯಿಂದ ಕೋಣು ಕುಂಟೆ ಕ್ರಾಸ್ ಕಡೆ ಹೋಗ್ಬೇಕಾದ್ರೆ ರೋಡಲ್ಲಿ ಅವರು ಬಂದು ಅದು ಅಪಘಾತ ಆಯಿತು. ಅದು ಹೇಗಾಯಿತು ಎತ್ತ ಎಲ್ಲ ಅಂದರೆ ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನೀವೆಲ್ಲ ನೋಡಿದ್ದೀರ. ಆದರೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ಬೇಕಂತಂದ್ರೆ ಕೆಲವು ಕಡೆ ಎಲ್ಲ ಹಿಟ್ ಅಂಡ್ ರನ್ ಅಂತೆ ಅದಂತೆ ಇದಂತೆ, ನಾನು ಖಂಡಿತ ಅಲ್ಲಿಂದ ಓಡೋಗ್ಲಿಲ್ಲ. ಆಕ್ಸಿಡೆಂಟ್ ಆದ ತಕ್ಷಣ ನಾನು ಅವ್ರನ್ನ ನಾನೇ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೀನಿ. ಆಕ್ಸಿಡೆಂಟ್ ಆದಮೇಲೆ ನನ್ನ ಕಾರ್ದು ಬಂಪರು ಒಂದು ಸೈಡ್ ಅಷ್ಟೇ ಬಿಚ್ಚೋಗಿತ್ತು. ಆ ಪೂರ್ತಿ ಬಂಪರ್ನ ನಾನು ಎಳೆದು ಬಿಸಾಡಿದೆ, ಯಾಕೆಂತಂದರೆ ಸುಧಾರ್ ನನ್ನ ಕಾರಲ್ಲೇ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದಲ್ಲ ನನ್ನ ಉದ್ದೇಶದಿಂದ. ಸೊ ನೀವು ಹಾರಡಿ ನಾವು ಕೆಲವು ಕಡೆ ಪೂರ್ತಿ ಬಂಪರೇ ಬಿಚ್ಚೋಗಿದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರಿ ಅಂದರೆ ಅದು ನಾನೇ ಹೇಳ್ದಾಗಿರೋದು ಪೂರ್ತಿ ಬಂಪರ್ನ. ಸೊ ಬಟ್ ನಾನೇ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಲ್ಲ ಅಂತ. ಫಸ್ಟು ಲೇಡಿ ಅವ್ರನ್ನ ರಕ್ತ ಬರ್ತಾ ಇತ್ತು, ನಾನು ಅವ್ರನ್ನ ಮಳ್ಳಿಗೆ ಹಾಕ್ಕೊಂಡು ತಕ್ಷಣ ಅವ್ರನ್ನ ಹಾಗೇನಾಗಲ್ಲ ಏನಾಗಲ್ಲ ಅಂತ ಹೇಳ್ತಾ ಇದ್ದೆ. ತಕ್ಷಣ ಇಲ್ಲಿ ಹತ್ರದ ಹಾಸ್ಪಿಟ್ಲ್ ಯಾವುದಿದೆ ಅಂತ ಕೇಳಿದೆ. ಅಲ್ಲಿ ಯಾರೋ ಆಸ್ತ್ರ ಹಾಸ್ಪಿಟ್ಲ್ ಇದೆ ಅಂತ ಹೇಳಿದ್ರು. ತಕ್ಷಣ ಅಲ್ಲಿಂದ ಕರ್ಕೊಂಡೋಗಿ ಒಬ್ರು ಆಟೋದವ್ರು ಬಂದರು, ಆಟೋದವ್ರು ನಲ್ಲಿ ಕೂರಿಸ್ದೆ, ಅವ್ರ ಆಟೋದವ್ರಿಗೆ ಮಲಗಿಸ್ದೆ ಆ್ಯಕ್ಚುಲಿ. ಆಮೇಲೆ ಅವರಿದ್ದರು, ಅವ್ರು ಕೇಳಿದೆ ನಿಮ್ಗೆ ಏನಾಗಬೇಕು ಅವರು ಅಂತ. ಮಿಸ್ಸಸ್ ಅಂತಂದರು, ಸರ್ ಬನ್ನಿ ನೀವು ಅಂತ ಅವ್ರನ್ನ ಆಟೋದವ್ರ ಮುಂದೆ ಕೂರಿಸ್ದೆ. ಅವ್ರನ್ನ ಕಳಿಸಿ ನಾನು ಹಿಂದ್ಗಡೆ ಇನ್ನೊಂದು ಕಾರು ಬಂತು, ಇನ್ನೊಂದು ಕಾರಲ್ಲಿ ನನ್ನನ್ನು ಅಲ್ಲಿ ಡ್ರಾಪ್ ಮಾಡಿದ್ರು ಹಾಸ್ಪಿಟ್ಲ್ ಹತ್ರ. ಸೊ ನಾನೇ ಹಾಸ್ಪಿಟ್ಲಿಗೆ ಹೋದೆ, ಹಾಸ್ಪಿಟ್ಲಿಗೆ ನಾನೇ ಸೇರಿಸ್ದೆ. ಅಷ್ಟೊತ್ತಾಳಿ ನಾನು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ನಾನೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೆ ನನ್ನ ಕಡೆಯಿಂದ ಈ ಥರದೊಂದು ಆಕ್ಸಿಡೆಂಟ್ ಆಗಿದೆ ಅಂತ. ಅದಾದಮೇಲೆ ಅವರು ಟ್ರೀಟ್ಮೆಂಟ್ ಎಲ್ಲ ಶುರು ಮಾಡಿದ್ರು. ಅಷ್ಟೊತ್ತು ಕಾಲಡಿ ಅವ್ರ ಲೇಡಿ ಹೋಗಿಬಿಟ್ಟಿದ್ರು ಅಂತ ಹೇಳಿದ್ರು. ನನ್ಗೆ ಆಲ್ರೆಡಿ ಅಷ್ಟೊತ್ತು ಕಾಲಡಿ ನನಗೆ ನಾನು ಮನಸ್ಸಿಗೆ ಒಪ್ಪಿಸ್ತೋಗಿದ್ದೆ. ಇವ್ರದ್ದು ವೈಟಲ್ಸ್ ಎಲ್ಲ ಚೆಕ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಪೊಲೀಸರು ಬಂದು ನನ್ನನ್ನು ಕರ್ಕೊಂಡೋಗಿ ಪ್ರೊಸೀಜರ್ ಏನಿದೆ ಮಾಡಿದ್ರು. ಫಸ್ಟು ಕುಡ್ದಿದೆಯಾ ಏನು ಅಂತ ಕೇಳಿದ್ರು. ಇಲ್ಲ ಸರ್ ಅಂತಂದೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು. ಅವ್ರ ಕಡೆಯವ್ರು ಯಾರೋ ಬರೋ ವೆಯ್ಟ್ ಮಾಡಿಸಿ ಅವ್ರ ಮುಂದೆ ನಿಲ್ಲಿಸಿ ನನಗೆ ಆ ಮೀಟ್ರ್ ಟೆಸ್ಟ್ ಮಾಡಿಸಿದ್ರು. ಝೀರೋ ಅಂತ ಬಂತು. ಆ ಝೀರೋ ಅಂತ ಬಂದಾದ್ಮೇಲೂ ಇಲ್ಲ ಒಂದು ಕೆಲಸ ಮಾಡಿ ನೀವು ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ಕೊಂಬಿಡಿ ಅಂತಂದರು. ಸರಿ ಸರ್ ಆಯಿತು ಅಂತೇಳಿ ಅವತ್ತು ರಾತ್ರಿ ಹೋಗಿ ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ಕೊಂಡು ಬಂದೆ. ಸೊ ಇದು ಹೋಲ್ ನೈಟ್ ಅಲ್ಲಿತ್ತು. ಬೆಳಗ್ಗೆ ಎಲ್ಲ ಇನ್ಸ್ಪೆಕ್ಟ್ರ್ ಬಂದರು. ಸೊ ಸ್ಟೇಷನ್ ಜಾಮೀನ್ ಮೇಲೆ ನನ್ನನ್ನು ಬಿಡುಗಡೆ ಮಾಡಿದ್ರು. ಇದು ನಡೆದದ್ದು. ಒಂದೇನು ಅಂತಂದರೆ ಈಗ ಅಂದರೆ ನಾನು ಒಂದು ಅಂದರೆ ನಾನು ತುಂಬ ಕೆಲವು ವಿಷಯಗಳನ್ನ ನಾನು ನೋಡಿದ್ರಿಂದ ಹೇಳ್ತಾ ಇದ್ದೀನಿ. ಅಂದರೆ ನಾನು ಆ ಕ್ಷಣದಲ್ಲಿ ಒಬ್ಬ ಮನುಷ್ಯನಾಗಿ ನಾನು ಏನು ಮಾಡೋಕ್ಕೆ ಸಾಧ್ಯ ಅದನ್ನು ನಾನು ಮಾಡಿದೆ. ನಾನು ಎಲ್ಲೂ ಓಡೋಗ್ಲಿಲ್ಲ ಆ ಕ್ಷಣದಲ್ಲಿ. ನನ್ನ ಪೂರ್ತಿ ಇದೇನಿತ್ತು ಅಂತಂದರೆ ಹೇಗಾದ್ರೂ ಮಾಡಿ ಆ ಜೀವಗಳನ್ನ ಉಳಿಸ್ಕೋಬೇಕು ಅನ್ನೋದೇ ಇತ್ತು. ಯಾಕಂದರೆ ನನಗೆ ನೋವು ಗೊತ್ತಿದೆ ಈಗ ಅವ್ರು ಅಂದಿರ್ಬೋದು. ಯಾಕಂದರೆ ನನಗೂ ನೋವಿದೆ ಹೌದು, ಬಟ್ ನನಗೆ ಅರಿವಿದೆ ಅಂದರೆ ನನಗಿಂತ ಜಾಸ್ತಿ ನೋವು ಅವ್ರಿಗಿದೆ ಅಂತ. ಯಾಕಂದರೆ ಇದೇ ಥರ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ತಂದೆನ ಆಕ್ಸಿಡೆಂಟಲ್ಲಿ ಕರ್ಕೊಂಡು ನಾನು ಸುಮಾರು ಒಂದು 25 ವರ್ಷ 26 ವರ್ಷ. ಇವತ್ತರೆಗೂ ನಮ್ಮ ಆಕ್ಸಿಡೆಂಟ್ ಮಾಡ್ದವನು ಯಾರು ಅಂತ ಗೊತ್ತಿಲ್ಲ.
ಪ್ರತಿ ಗೌರಿ ಹಬ್ಬ ಬಂದಾಗಲೂ ನನಗೆ ಗೌರಿ ಹಬ್ಬ ದಿನ ನನ್ನ ತಂದೆ ಸತ್ತದ್ದು, ಪ್ರತಿ ಗೌರಿ ಹಬ್ಬ ದಿನ ಬಂದಾಗಲೂ ನನಗೆ ಅದೇ ನೆನಪಾಗುತ್ತೆ. ಸೊ ನನಗೆ ಗೊತ್ತಿದೆ ಅವ್ರ ದುಃಖ ಏನು ಅಂತ. ಇವತ್ತರು ಆ ಡ್ರೈವರ್ ಯಾರು ಅಂತ ನನಗೆ ಗೊತ್ತಿಲ್ಲ. ಇಲ್ಲ ಅಟ್ಲೀಸ್ಟ್ ನನಗೊಂದು ಅವಕಾಶ ಇದೆ, ಅಟ್ಲೀಸ್ಟ್ ಓಕೆ ನಾನು ನಿಮ್ಮ ನೋವಲ್ಲಿ ಭಾಗಿದ್ದೀನಿ ಅಂತ ಹೇಳ್ಕೊಳ್ಳೋಷ್ಟು ಅಟ್ಲೀಸ್ಟ್ ನನಗೊಂದು ಅವಕಾಶ ಇದೆ ಇದರಲ್ಲಿ. ಮತ್ತೆ ಈಗ ನಾನು ಇನ್ನು ಹೇಳೋದೇನಿಲ್ಲ. ನಾನೆಲ್ಲರೂ ಕಾಮಿಡಿ ಚೆನ್ನಾಗಿ ಮಾಡ್ತೀಯ ನಗಿಸ್ತೀಯ ಅಂತ ಹೇಳ್ತಿದ್ರು. ನಾನು ಎಲ್ಲರೂ ನಗಿಸೋಕೆ ಇಷ್ಟಪಡ್ತೀನಿ, ಬಟ್ಟು ಇನ್ನೊಬ್ರು ದುಃಖ ಕೊಡಬೇಕು ಅನ್ನೋದು ಖಂಡಿತ ನನ್ನಲ್ಲಿಲ್ಲ. ದಯವಿಟ್ಟು ನೀವು ಅದನ್ನ ಅಂದ್ರೆ ಏನಾದರೂ ಅಂದ್ರೆ ಹಿಟ್ ಅಂಡ್ ರನ್ ಅಂತಾಗಲಿ ಮತ್ತೊಂದಾಗಲಿ ದಯವಿಟ್ಟು ಆ ಥರ ಏನು ಇದು ಮಾಡಬೇಡಿ. ಅಂದರೆ ನನ್ನ ಕೈಲಾಗದನ್ನ ಆ ಕ್ಷಣದಲ್ಲಿ ನಾನು ಏನು ಬೇಕು ನಾನು ನಾನು ಮಾಡಿದ್ದೀನಿ. ಮತ್ತು ನಾನು ಇನ್ನೊಂದು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಈ ವೇದಿಕೆ ನನಗೆ ಸಿಕ್ಕಿದೆ. ಯಾಕಂದರೆ ಈ ಜಾಗದಲ್ಲಿ ಕೂತ್ಕೊಂಡು ನಾನು ಇನ್ನೊಂದು ವಿಚಾರ ಹೇಳಲೇಬೇಕು, ಯಾಕಂದರೆ ಇದನ್ನೆಲ್ಲ ನೋಡ್ತಾ ಇರ್ತಾರೆ ಎಲ್ಲರೂ. ಯಾರಾದರೂ ಆಕ್ಸಿಡೆಂಟ್ ಆದರೆ ಮುಂದೆ ದಯವಿಟ್ಟು ಅಲ್ಲಿಂದ ಓಡೋಕೆ ಹೋಗ್ಬೇಡಿ, ಯಾಕಂದರೆ ಅಲ್ಲೊಂದು ಜೀವ ಕಾಯ್ತಾ ಇರುತ್ತೆ. ನೀವು ಓಡೋಗೋದ್ರಿಂದ ಅಥವಾ ಇನ್ನೊಂದ್ರಿಂದ ಆ ಕ್ಷಣಗಳು ಭಯ ಆಗುತ್ತೆ. ರಕ್ತ ನೋಡಿದಾಗ ಅಥವಾ ಜನ ಸೇರ್ಕೊಂಡಾಗ ಅಥವಾ ಪೊಲೀಸರು ಬಂದು ಏನು ಮಾಡ್ಬಿಡ್ತಾರೋ, ಅವ್ರ ಕಡೆಯವ್ರು ಬಂದು ಏನು ಮಾಡ್ಬಿಡ್ತಾರೋ, ಈ ಥರ ಸಾವಿರ ತಲೆಗಳಲ್ಲಿ ಓಡ್ತಾ ಇರುತ್ತೆ. ಅಂದರೆ ಆ ಟ್ರಾಮನ ಅನುಭವಿಸ್ದಾಗ ಮಾತ್ರ ಗೊತ್ತಿರುತ್ತೆ. ಆ ಕ್ಷಣದಲ್ಲಿ ಸ್ವಲ್ಪ ಧೈರ್ಯ ತಂದುಕೊಂಡು ಹಾಸ್ಪಿಟ್ಲಿಗೆ ಸೇರಿಸಿ. ನನ್ನ ಕೇಸಲ್ಲಿ ನಾನು ಫೇಲ್ ಆದೆ, ನನ್ನ ದುರದೃಷ್ಟ. ಅಟ್ಲೀಸ್ಟ್ ನಿಮ್ಗಾದರೂ ಪುಣ್ಯ ಬರಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ತುಂಬ ಜನ ನೀವೆಲ್ಲ ಕಾಲ್ ಮಾಡಿದ್ರಿ, ಪರ್ಸ್ನಲ್ ಆಗಿ ನಿಮ್ಮ ಸೈಡ್ ಆಫ್ ದ ಸ್ಟೋರಿ ಏನಿದೆ ಏನಾದ್ರು ಇದ್ರೆ ಹೇಳ್ಕೊಳ್ಳಿ ಅಂತ. ನನ್ನ ಕಾಲ್ ರಿಸೀವ್ ಮಾಡೋಕೆ ಆಗಿರಲಿಲ್ಲ ಯಾರದು, ಯಾಕಂದರೆ ನಾನು ಆಲ್ರೆಡಿ ಹೇಳ್ದಂಗೆ ನನಗೇನು ಹೇಳ್ಬೇಕು ನನಗೆ ಗೊತ್ತಿರಲಿಲ್ಲ. ನಾನು ಕೂಡ ಮೆಂಟಲಿ ಅಷ್ಟೇ ಡಿಸ್ಟರ್ಬ್ ಆಗಿದೆ. ಇನ್ನು ಅವ್ರ ಫ್ಯಾಮಿಲಿನ ಹೋಗಿ ಮಾತಾಡ್ಸಿದ್ರ ಹಂಗೆ ಹಿಂಗೆ ಅಂತೆಲ್ಲ ನೀವು ಒಂದಷ್ಟು ಜನ ಕೇಳಿದೆ. ನಾನೇನು ಅಂತ ಹೋಗಿ ಅವ್ರನ್ನ ಕೇಳಿ, ನಾನೇನು ಅಂತ ಹೋಗ್ಬಿಟ್ಟು ಅವ್ರನ್ನ ಅವ್ರ ಕಾರ್ಯಗಳು ಇನ್ನೊಂದು ಮತ್ತೊಂದು ನಡೀತಾ ಇರುತ್ತೆ. ನನಗೆ ಹೋಗ್ಬಿಟ್ಟು ಏನು ಅಂತ ಹೇಳಿ ಅವ್ರಿಗೆ, ಅದಕ್ಕೊಂದಷ್ಟು ಧೈರ್ಯ ಬೇಕಲ್ಲ, ಅದಕ್ಕೊಂದಷ್ಟು ಟೈಮ್ ಬೇಕು ನನಗೂ ಅದನ್ನ ಸುಧಾರಿಸ್ಕೊಳ್ಳೋದಕ್ಕೆ. ಅದಲ್ಲದೆ ಒಬ್ರು ಗೊತ್ತಿರೋ ಕಡೆಯಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅಂದರೆ ನಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಆಗೋದಿದ್ರೆ ಖಂಡಿತ ಮಾಡ್ತೀವಿ, ದಯವಿಟ್ಟು ಏನಾದ್ರು ಇದ್ರೆ ಹೇಳಿ ಅಂತ. ಅವರಿನ್ನೂ ಮಾತಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ನಡೆದಿರೋದು, ಯಾಕಂದರೆ ಇದು ನನ್ನ ಕಡೆಯಿಂದ ಒಂದು ಸ್ಪಷ್ಟನೆ ಕೊಡಬೇಕಾಗಿತ್ತು ಅವತ್ತೇ. ಆವತ್ತು ನಾನು ಕೊಡೋ ಸ್ಥಿತಿಯಲ್ಲಿ ಇರಲಿಲ್ಲ, ಯಾಕಂದರೆ ಇದರಿಂದ ಸುಧಾರಿಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು ಕೂಡ ನನಗೂ. ಅಷ್ಟು ಟೈಮ್ ನೀವು ನನಗೆ ಸ್ವಲ್ಪ ಕೊಡಿ ಅಂತ, ನಾನು ಕೋಪರೇಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು.